ಒಂದು ಪಾಠದಲ್ಲಿ ನಾಲ್ಕು ಲೈನ್ ಥೀಮ್, ನೀನ್ ಆ ಪಾಠದಲ್ಲಿ ಏನ್ ಪ್ರಶ್ನೆ ಕೇಳಿದ್ರೆ ನಿನ್ ಬರೀ ಅಂತ 35 ಮಾರ್ಕ್ಸ್ ಬಂತು. ಅಲ್ಲೊಂದು ಫ್ಲೂರ್ ಅಲ್ಲೋ ES IES ಇವೆಲ್ಲ ಸೇರ್ಸೋದೆಲ್ಲ ಕಲ್ತ್ಕೊಂಡು ಹೇಗೋ ಪಾಸ್ ಆದ್ವಿ. ಪಾಸ್ ಆದ್ಮೇಲೆ ನಾನು ನಮ್ಮ ಚಿಕ್ಕಪ್ಪನ ಮನೆಗೆ ಬೆಂಗಳೂರು ಹೋದೆ. ನಮ್ಮ ಚಿಕ್ಕಪ್ಪ ಇಲ್ಲಿ ನಮ್ಮ ತಾತ ಒಂದು 11 ಜನ ಮಕ್ಕಳು, ಅವ್ರ 4-5 ಜನ ಮಕ್ಕಳು, ಅದ್ರಲ್ಲಿ ಇಬ್ಬರೇ ಸ್ವಲ್ಪ ನಮ್ಮ ತಂದೆ ತಂಗಿ ಒಬ್ರು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ರು, ಅವ್ರು SBI ಇದ್ರು, ಕ್ಲರ್ಕ್ ಇದ್ರು ಬೆಂಗಳೂರಿನಲ್ಲಿ. ನಮ್ಮ ಚಿಕ್ಕಪ್ಪ ಒಬ್ರು ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ರು. ಅವ್ರಿಬ್ಬರೇ 11 ಜನದಲ್ಲಿ ಸ್ವಲ್ಪ ನಮ್ಮನ್ನೆಲ್ಲ ಸಾಕಲಿಕ್ಕೆ ಶಕ್ತಿ ಇದ್ದವರು. ಅವ್ರು ಒಂದು ಯೋಚನೆ ಮಾಡಿದ್ರು, ಏನಪ್ಪಾ ಅಂದ್ರೆ ಅವ್ರ ಅಣ್ಣ ತಮ್ಮ ಮಕ್ಕಳು ಯಾರೇ ಪಾಸ್ ಆಗಲಿ SLC ಪಾಸ್ ಆದ್ರೆ ಅಥವಾ 9th ಬಂದ್ರೆ SLC ಒಂದೊಂದು ತಿಂಗಳು ಕರ್ಕೊಂಡು ಹೋಗೋದು, ಏನೋ ಒಂದು ಊರು ವರ್ಷದ ಅನ್ನ ನನಗೆ ಬೆಂಗಳೂರು ಕರ್ಕೊಂಡು ಊರು ವರ್ಷ 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 ಪಾಸ್ ಮಾಡಿದ್ರು. ಹಾಗಾಗಿ ಕರ್ಕೊಂಡು ಹೋಗಿ ಅವ್ರು ಅಲ್ಲಿ ಇಟ್ಕೊಳ್ಳೋರು, 2 ಹೊತ್ತು ಊಟ ಹಾಕೋರು, ಕಾರ್ಪೊರೇಷನ್ ಕಾಲೇಜು, ಆರ್ಟ್ಸ್ ಕಾಲೇಜು, ಇಂಥ ಗೌರ್ಮೆಂಟ್ ಕಾಲೇಜ್ ಅಡ್ಮಿಷನ್ ಮಾಡ್ತವ್ರು. ನಾವೊಂದು 20-25 ಜನ ಇದೀವಿ, ಎಲ್ಲರೂ ಹಾಕೋರು. ಊರಿಂದ ನಮ್ಮ ಚಿಕ್ಕಪ್ಪನ ನಮ್ಮ ತಂದೆ ಒಂದ ಟಕ್ಕಿ ಕೊಟ್ರೆ ನಾವೇ ಅಕ್ಕಂದಿರು ಇದ್ರು ತಮ್ಮಂದಿರಿದ್ರು ನಾವುಗಳು ನಮ್ಮ ಅಕ್ಕ ಅಡುಗೆ ಮಾಡಿದ್ರೆ ನಾವು ಪಾತ್ರೆ ತೊಳೆಯೋದು, ಒಬ್ರು ಅಕ್ಕಿ ಹಾಕೋದು, ಒಬ್ರು ಕಲ್ಲು ಸದ್ದು ಮಾಡೋ ತಕ್ಷಣ ಒಬ್ರು ಕಾರ ಹೋಗೋದು. ಹಿಂಗೆ ಒಂಥರ ಹಾಸ್ಟೆಲ್ ತರನೇ ಇತ್ತು ನಮ್ಮ ಮನೆ. ಒಂದ್ ಮೇಲ್ಗಡೆ ಒಂದ್ ಜಾಗ ಮಾಡ್ಕೊಂಡು ಮಲಿಕೊಳ್ಳೋ ಜಾಗ ಸಿಗ್ತಿರ್ಲಿಲ್ಲ, ಅಷ್ಟು ತುಂಬಿದಂತ ಮನೆ. ನಮ್ ಚಿಕ್ಕಪ್ಪ ನಮ್ಮ ಮತ್ತೆ ಏನ್ ಮಾಡ್ತಿದ್ರು ಅಂದ್ರೆ ನಮ್ಗೆ ಫೀಸ್ ಕೊಡೋರು ಮತ್ತೆ ಅಡ್ಮಿಷನ್ ಮಾಡ್ಸೋರು, ಇವೆರಡು ಪಠ್ಯ ಕೊಡ್ಸೋರು, ಈ ಮೂರ್ ಕೆಲಸ ಮಾಡೋರು. ಅವ್ರು ಯಾವಾಗ ನೋಡಿದ್ರು ನಾವು ಓದ್ತಿರ್ಬೇಕು ಅಷ್ಟೇ. ಅವರು ಎಲ್ಲಾರು PUC ಸೇರ್ಸಿದ್ರು. ನಾನು ಹೋದಾಗ ನಮ್ಮ ಚಿಕ್ಕಪ್ಪ ಒಂದು ಪೇಪರ್ ಓದ್ಕೊಂಡು ಒಂದು ಡಿಕ್ಟೇಷನ್ ಕೊಟ್ಟಿನ ಬರೆಯೋ ಅಂದ್ರು, ಬರಿಬೇಕು ಕುಳಿತುಕೊಂಡೆ ಕೊಟ್ರು. 20 ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ ಅಂತ ಹೇಳಿದ್ರೆ 23 ಕನ್ನಡ ಪದಗಳನ್ನ ನನಗೆ ಡಿಕ್ಟೇಷನ್ ಕೊಟ್ಟಿದ್ರು, 21 ತಪ್ಪಾಗಿತ್ತು. ಅವಾಗ ಹೇಳೋದು ನೀನ್ PUC ಹೋಗೋದಕ್ಕೂ ಅಯೋಗ್ಯ, ನೀನು ನಿನ್ PUCಗೂ ಬೇಡ, ಅಲ್ಲಿ KEBನಲ್ಲಿ ಗ್ಯಾಂಗ್ಮನ್ ಇದೆ, ಕಂಬ ಗಿಂಬ ಹೊತ್ಕೊಂಡು ಕೆಲಸ ಮಾಡ್ಕೊಂಡು ಜೀವನ ಕಂಡುಕೋ ಅಂತ ಹೇಳಿ ಆನಂದರ ಸರ್ಕಲ್ ಮೆಜೆಸ್ಟಿಕ್ ನಲ್ಲಿ ನನಗೆ ಈ KEBನಲ್ಲಿ ಗ್ಯಾಂಗ್ ಮ್ಯಾನ್ ಇರ್ತಾರೆ. ಈಗಲೂ ಕೂಡ ಕಂಬ ಆಗದು, ಕಂಬ ನೆಡೋದು, ಮೇಲ್ ಸತ್ತಿ ರಿಪೇರಿ ಮಾಡೋದೆಲ್ಲ ನೋಡ್ತಿರಲ್ಲ, ಆ ಕೆಲಸಕ್ಕೆ ಬೆಂಗಳೂರಿನಲ್ಲಿ ನಾನು 9-1 ಕೆಲಸ ಸೇರಿದವರು. ಬಟ್ ಆ ಕೆಲಸ ಮಾಡ್ತಾ 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 ಅಲ್ಲಿ ತನಕ ನನಗೆ ಶಿಕ್ಷಣದಲ್ಲಿ ಎಷ್ಟೊಂದು ಓದು ಇದು ಬಹಳ ದಡ್ಡರಲ್ಲಿ ದಡ್ಡ ಆಗಿದ್ದೆ. ಆದ್ರೆ ನಾವು ಹಳ್ಳಿ ಹುಡುಗರು ದಡ್ಡರು ಅನ್ಕೊಂಡು ದಡ್ಡ ಆಗ್ಬಿಡ್ತೇವೆ, ದಡ್ಡ ಅಲ್ಲ ನಾವು. ಈಗಾಗಲೇ ನಿಮ್ಗೆ ಹೇಳಿದ್ನಲ್ಲ, ಪಾಠಗಳು ಏನ್ ಕಲಿಸ್ತಾವ ನಮ್ಗೆ, ಮೆದುಳನ್ನ ಚುರುಕ್ ಮಾಡಿದ್ವಿ. ಚುರುಕ್ ಮಾಡಿದ್ವಿ, ಏನೇನ್ ಪಾಠಗಳನ್ನ ಕೊಡ್ತೀವಿ, ಒಬ್ರು ಸೈನ್ಸ್ ಕೊಡ್ತಾರೆ, ಒಬ್ರು ಆರ್ಟ್ಸ್ ಕೊಡ್ತಾರೆ, ಒಬ್ರು ಮ್ಯಾಥ್ಸ್ ಕೊಡ್ತಾರೆ, ಒಬ್ರು ಇನ್ನೊಂದು ಕೊಡ್ತಾರೆ ಅಲ್ವಾ. ಏನೋ ಒಂದು ವಿಷಯವನ್ನ ತಲೆ ತುಂಬುತ್ತೇವೆ, ಆ ತಲೆ ಮೆದುಳು ಯೋಚನೆ ಮಾಡಿ ಶುರು ಮಾಡುತ್ತೆ. ಸೊ ಯೋಚನೆ ಮಾಡಿದ್ರೆ ಅದನ್ನ ತಲೆ ಕೆಡಿಸ್ಕೊಂಡ್ರೆ ತಲೆ ಕೆಡ್ಸ್ಕೊಳ್ಳೋದು ಅಂತಿರಲ್ಲ, ತಲೆ ಕೆಟ್ಟದಲ್ಲ, ತಲೆ ಕೆಡ್ಸ್ಕೊಳ್ಳೋದು ಹುಚ್ಚುತನ. ಅದು ನಮ್ಮ ಮೆದುಳನ್ನ ಚುರುಕುಗೊಳಿಸ್ತಲ್ಲ, ಆ ಚುರುಕುಗೊಳಿಸ್ಲಿಕ್ಕೆ ನಮ್ಮ ಹಳ್ಳಿಯ ಹಿನ್ನೆಲೆ, ಬಡತನದ ಹಿನ್ನೆಲೆ ಇದೆಯಲ್ಲ, ಅದು ಇವೆಲ್ಲ ಫಾರ್ಮಲ್ ಪಾಠಗಳನ್ನ ಬಿಟ್ಟು ಬೇರೆ ಪಾಠಗಳನ್ನ ಸಿಕ್ಕಾಬಟ್ಟೆ ಕೊಟ್ಬಿಟ್ಟಿರುತ್ತೆ. ನಮ್ ಮೆದುಳು ಬಹಳ ಫಾಸ್ಟ್ ಆಗ್ತಿದೆ ನೋಡಿ. ಒಂದು ಹಳ್ಳಿಯ ಹುಡುಗನನ್ನ ಒಂದು ಸಿಟಿಯ ಹುಡುಗನ ವ್ಯತ್ಯಾಸವನ್ನು ತೆಗೆದುಕೊಳ್ಳಿ, ಬಹಳ ಶ್ರೀಮಂತಿಕೆಯಲ್ಲಿ ಇರುವಂತ ಅಥವಾ ಯಾವ್ದೋ ಒಂದ್ ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿರೋ ಹುಡುಗ ಸ್ಕೂಲ್ಗೆ ಹೋಗ್ಬೇಕಾದ್ರು ಯೋಚನೆ ಮಾಡೋದು ಹಾಕಿ ಹಿಂಗಿರುತ್ತೆ. ಹಳ್ಳಿಯ ಹುಡುಗ ಬಡತನದಲ್ಲಿರೋನು, ಮನೆ ತುಂಬಾ ಕಷ್ಟದಲ್ಲಿರೋನು, ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯೋಚನೆ ಹೆಂಗಿರುತ್ತೆ ಅಂತ ಒಂದ್ ಸ್ವಲ್ಪ ಯೋಚನೆ ಮಾಡಿ. ಹುಡುಗ ಏನ್ ಮಾಡ್ತಾನೆ, ಸ್ವಲ್ಪ ಶ್ರೀಮಂತಿಕೆ ಇರೋ ಹುಡುಗ ಆರಾಮಾಗಿ ಪ್ಯಾಂಟ್ ಹಾಕೊಂಡು ಹೋಮ್ವರ್ಕ್ ಎಲ್ಲ ಮಾಡ್ತಿರ್ತಾರೆ, ಅಪ್ಪ ಅಮ್ಮ ಸೇರಿ ಡಬ್ಬಿ ಹಾಕಿರ್ತಾರೆ, ಚಾಕ್ಲೇಟ್ ಬೇಕಾದ್ರೆ ತಿನ್ಕೊಂಡು ಆರಾಮಾಗಿ ಸ್ಕೂಲ್ಗೆ ಹೋಗ್ತಾನೆ. ಏನಾದ್ರೂ ಯೋಚನೆ ಮಾಡ್ತಾನೆ, ಏನ್ ಯೋಚನೆ ಮಾಡಲ್ಲ, ಆರಾಮಾಗಿ ಮಾತಾಡ್ಕೊಂಡು ಹೋಗ್ತಾನೆ. ನಮ್ಮನ್ನ ಹೋಗ್ಬೇಕು ಸುಮ್ಮನೆ ಹೋಗ್ತಾನ, ಹಳ್ಳಿ ಹುಡುಗ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ, ಹೋಮ್ವರ್ಕ್ ಮಾಡಿಲ್ಲ, ಮೇಡಮ್ ಕೇಳಿದ್ರೆ ಏನ್ ಸುಳ್ಳು ಹೇಳ್ಬೇಕು, ಮೆದುಳಿಗೆ ಕೆಲಸ ಕೊಡ್ಲಿಕ್ಕೆ ಶುರು ಮಾಡ್ದ. ಹೌದಲ್ಲ, ಇನ್ನೇನಾದ್ರೂ ಟೆಸ್ಟ್ ಕೊಡ್ತಾರೆ, ಉತ್ತರ ಬರೀಕ್ ಬರಲ್ಲ, ಯಾರ ಪಕ್ಕದಲ್ಲಿ ಕೂತ್ಕೊಂಡ್ರೆ ನಾನು ಪಾಸ್ ಆಗ್ಬಹುದು, ಹಿಂಗೆ ಚೀಟಿ ಇಟ್ಕೊಂಡ್ರೆ ಪಾಸ್ ಆಗ್ಬಹುದು. ಸ್ಕೂಲ್ ಹೋಗಿ ಅಂತ ಸುಮ್ಮನೆ ಕುಳ್ತದಲ್ಲ, ವೇಸ್ಟ್ ಪ್ರಶ್ನೆ ಪಾಠ ಮಾಡ್ತಾ ಮಾಡ್ತಾ ಪ್ರಶ್ನೆ ಕೇಳ್ಬಿಟ್ರೆ ಕತ್ತೆತ್ಕೊಂಡು ಕುಳ್ತುಕೊಂಡ್ರೆ ಪ್ರಶ್ನೆ ಕೇಳ್ಬಿಡ್ತಾರೆ, ಹೇಗೆ ತಪ್ಪಿಸ್ಕೋಬೇಕು ಅಲ್ವಾ. ಅಂತ ಅವ್ನು ಪಾಠದ ವಿಷಯ ಆದ್ರೆ ಬೇರೆ ವಿಷಯ ಏನಾದ್ರು ಕಲ್ಸ್ಕೊಂಡಾದ್ರೂ ತಲೆ ಮೆದುಳಲ್ಲಿ ಚುರುಕ್ತರ ಬೆಳಕಿರುತ್ತೆ ಇಲ್ವಾ. ಸೊ ಹಂಗಂದ್ಮೇಲೆ ಯಾವ್ದೇ ಹಿನ್ನೆಲೆ ಬಂದವನು ಕೂಡ ದಡ್ಡ ಅಂತ ಏನಾದ್ರು ಹೇಳ್ತೀರಾ, ದಡ್ಡರು ಅಂತ ಏನಾದ್ರು ಒಪ್ಕೊಳ್ತೀರಾ? ಯಾರು ದಡ್ಡರಲ್ಲ, ಅದಕ್ಕೋಸ್ಕರ ನಾನು ಇದನ್ನು ಹೇಳ್ತಾರೆ. ಇದು ಶಿಕ್ಷಣ ಅನ್ನೋದೊಂದು ಮನಸ್ಥಿತಿ. ಆ ಮನಸ್ಥಿತಿಯಲ್ಲಿ ಒಂದು ಉತ್ತಮವಾದ ನಮ್ಮ ಮೆದುಳಿನ ಏನು ಚುರುಕ್ತನವನ್ನ ಬೆಳೆಸ್ಕೊಳ್ಳಿಕ್ಕೆ ನಮ್ಮ ಹಳ್ಳಿಯ ವಿಚಾರ ಬೇಕಾದಷ್ಟು ಅನುಭವಗಳನ್ನ ಕೊಟ್ಟಿರುತ್ತೆ, ಮೆದುಳಿಗೆ ಕೆಲಸವನ್ನ ಕೊಟ್ಟಿರುತ್ತೆ. ಮಧ್ಯಾಹ್ನ ಸ್ಕೂಲ್ ಬಿಟ್ಟಾಗ ಸುಮ್ಮನೆ ಇರ್ತೀವ, ಮನೆಗೆ ಹೋಗ್ತೀವ, ಮನೆಯಲ್ಲಿ ಬಾಗಿಲು ಹಾಕೊಂಡು ಅವ್ವ ಅಪ್ಪ ಎಲ್ಲ ಮಲ್ಕ್ ಹೋಗಿದಾರ ಏನೋ, ಅಡುಗೆ ಮಾಡಿದಾರೋ ಇಲ್ವೋ, ಊಟ ಇದೆಯೋ ಇಲ್ವೋ, ಯೋಚನೆ ಮಾಡ್ಕೊಂಡೆಲ್ಲ ಬರೋದು. ಇನ್ನು ಕೆಲವು ಟೈಮ್ ಮನೆಯಲ್ಲಿ ಅಪ್ಪ ಅಂತ ಹೇಳೋಗಿರ್ತಾರೆ, ನಮ್ಗೆಲ್ಲ ಹೇಳೋದು ದನ ನೀರ್ ಕೊಟ್ಬಿಡು ಮಧ್ಯಾಹ್ನ ಬಂದಾಗ ಅಂತ.
ಈಗ ಮಧ್ಯಾಹ್ನ ಅರ್ಧ ಗಂಟೆ ಟೈಮ್ ಇದೆ, ಅದ್ರಲ್ಲಿ ದನ ಹಿಡ್ಕೊಂಡೋಗಿ ಕಾಲುವೆ ನೀರು ಕುಡಿಸಿ ತಂದು ಕಟಾಕಿ ಊಟ ಮಾಡಿ ಹೋಗೋದೆ. ಅವಾಗ ಏನ್ ಮಾಡ್ಬೇಕು ಯೋಚನೆ? ಅದಾಯ್ತು, ಮುಗಿಸ್ಕೊಂಡು ಊಟ ಗೀಟ ಮಾಡಿ ಆಫೀಸ್ ಸ್ಕೂಲ್ ಬರ್ತೀವಿ. ಸ್ಕೂಲ್ ಮುಗಿಯುತ್ತೆ, ಸ್ಕೂಲ್ ಮುಗಿದ್ರೆ ಸುಮ್ಮನೆ ಹೋಗ್ತೀವಾ? ರಾತ್ರಿ ಅಪ್ಪ ಅಮ್ಮ ಗಲಾಟೆ ಮಾಡ್ತಾರೋ ಏನೋ, ಅಪ್ಪ ಕುಡಿದು ಬಂದು ಗಲಾಟೆ ಮಾಡ್ತಾನೋ ಏನೋ ಇರುತ್ತಲ್ಲ, ಇಂತ ಅನುಭವ ಬಹಳಷ್ಟು ಜನರಲ್ಲಿ ಇದೆಯಾ ಇಲ್ವಾ? ಇಲ್ಲ ಅಂದ್ರೆ ನಂದು ನಾನು ಅಪ್ಪೊಂದು ಸ್ಪೆಷಲ್ ಕೇಸ್ ಅನ್ಕೊಂಡ್ಬಿಡ್ತೇನೆ, ನಾನು ಬೇರೆ ತರ ಹುಚ್ಚ ಅನ್ಕೊಂಡ್ಬಿಡ್ತೇನೆ. ಇಲ್ಲ ಅಲ್ಲ, ಹಾಗಾಗಿ ಪ್ರತಿಯೊಬ್ಬರ ಆರ್ಥಿಕ ಹಿನ್ನೆಲೆ ಇದ್ರು ಕೂಡ, ಹಿಂದುಳಿದ ಹಿನ್ನೆಲೆ ಇದ್ರು ಕೂಡ ಅವರ ಮೆದುಳು ಚುರುಕ್ತನ ಇಲ್ಲ ಅಂತ ಪಾಸ್ ಬೇಡಿಸ್ತಾ ಇದ್ರೆ, ನೀವೆಲ್ಲರೂ ಕೂಡ ನನ್ನಷ್ಟೇ ಬುದ್ಧಿವಂತರು, ನಮ್ಮ ಎಸ್ಪಿಸರ್ ಅಷ್ಟೇ ಬುದ್ಧಿವಂತರು, ನಮ್ಗಿಂತ ಹೆಚ್ಚು ಬುದ್ಧಿವಂತರು. ಆದ್ರೆ ಏನ್ ಮಾಡ್ಬೇಕು ಮುಂದೆ ಅನ್ನೋದು ಬಹಳ ಮುಖ್ಯ. ನಾನು ಹೀಗೆ ಬೆಂಗಳೂರಿನಲ್ಲಿ ಕುಳಿತಾಗ ನನ್ನ ಒಬ್ಬ ಸ್ನೇಹಿತ ಸಿಕ್ಕ, ನನ್ ಸುಮ್ಮನೆ ಇರ್ಲಿಲ್ಲ, ಅವರು ಕಾಶಿಯವ್ರು ಹೇಳುವಂತ ಸ್ವಲ್ಪ ಮೈಸೂರು ಯೂನಿವರ್ಸಿಟಿ ಅಂದ್ರೆ ಅಲ್ಲ, ಬೆಂಗಳೂರು ಯೂನಿವರ್ಸಿಟಿ, ಬೆಂಗಳೂರು ಫುಟ್ಬಾಲ್ ನಲ್ಲಿ ಕೆಲಸ ಮಾಡ್ಕೊಡುವಂತ. ನಾನು ನನಗೆ ಕೆಲಸ ಏನಂದ್ರೆ ಜಾಯಿಂಟ್ ಅಂದ್ರೆ ಬೆಳಿಗ್ಗೆ 8 ಗಂಟೆಗೆ ಹೋಗ್ಬೇಕು, ಲಾರಿಲಿ ಕರೆಂಟ್ ಬೋಲ್ ಎಲ್ಲ ತುಂಬಿಕೊಳ್ತಿದ್ವಿ, ಹೋಗ್ತಿದ್ವಿ, ಎಲ್ಲಾರು ಹಾಕ್ಬೇಕಾದ್ರೆ ಆಗಿಟ್ಟಿದ್ವಿ, ಗುಂಡಿ ತೋರ್ತಿದ್ವಿ, ನಿಲ್ಲಿಸ್ತಿದ್ವಿ, ಅದು ವೈರಿಂಗ್ ಮಾಡ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಹೆಚ್ಚು ಕಡಿಮೆ ಬಿಸ್ತು ಹೆಚ್ಚು ನೆತ್ತಿಗೆ ಏನೋ ಒಟ್ಟು ಕೆಲಸ ಮುಗಿಸ್ಬೇಕು ಅನ್ನೋದು ನಮ್ಮ ಕೆಇಬಿಯ ಸಾಮಾನ್ಯ ಕೆಲಸ, ಸಾಮಾನ್ಯ ತಿಳುವಳಿಕೆ. ಹಾಗಾಗಿ ಸಾಮಾನ್ಯ 12 ಗಂಟೆಗೆ ನಮ್ಮ ಕೆಲಸ ಮುಗಿದೋದು, 8 ಗಂಟೆ ಶುರು ಮಾಡ್ತಿದ್ವಿ, 12 ಗಂಟೆ ನಮ್ಮ ಕೆಲಸ ಮುಗಿಸ್ತಿದ್ವಿ, ನಾವು ಹೋಗ್ತಿದ್ವಿ. ಆಮೇಲೆ ನಾವು ಫ್ರೀ ಹ್ಯಾಂಗ್ ಬಂದ್ರೆ ನಾವು ಸ್ವಲ್ಪ ಫ್ರೀ ಆಗಿರ್ತಿದ್ವಿ, ಯಾವ್ದಾದ್ರು ಕಂಪ್ಲೇಂಟ್ ಬಂದ್ರೆ ಕೇಬಲ್ ಅಲ್ಲಿ ರಿಪೇರಿ ಮಾಡ್ಬೇಕಾದ್ರೆ ಅದು ಇದು ಮಾಡ್ಬೇಕಾದ್ರೆ ಅಷ್ಟೇ ನಾವು ಇನ್ವಾಲ್ವ್ ಆಗ್ತಾ ಇದ್ವಿ. ಹಾಗಾಗಿ ಅಲ್ಲೇ ಪಕ್ಕದಲ್ಲಿ ಆರ್ಟ್ಸ್ ಕಾಲೇಜ್, ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ಅಂತ, ಅಲ್ಲಿ ಹೋಗಿ ಪಿ ಯು ಸಿಗೆ ಅಡ್ಮಿಷನ್ ಮಾಡಿಸ್ದೆ. ಅಡ್ಮಿಷನ್ ಮಾಡಿಸಿ ನಮ್ಮ ಅಣ್ಣ ಹೋಗ್ತಾ ಇದ್ದ ಡಿಗ್ರಿಗೆ, ಹಂಗಾಗಿ ನಾನು ಪಿ ಯು ಸಿಗೆ ಹೋಗಿ ಅಡ್ಮಿಷನ್ ಮಾಡಿಸ್ದೆ. ಅಡ್ಮಿಷನ್ ಮಾಡಿಸಿದ ಮೇಲೆ ನಾನು ಕಾಲೇಜ್ ಸ್ಕೂಲ್ಗಂತೂ ಕಾಲೇಜಂತೂ ಹೋಗ್ತಿದ್ದೆ, ಹೋಗ್ತಿರ್ಲಿಲ್ಲ, ಯಾವಾಗಲಾದ್ರೂ ಫ್ರೀ ಆದ್ರೆ 11:30 1 ಗಂಟೆ ಒಂಥರ ಕ್ಲಾಸ್ ಹೋಗ್ತಿದ್ದೆ. ಹೋದ್ರೆ ನಿದ್ರೆ ಬರೋದು, ಯಾಕೆ ಅಂದ್ರೆ ಬೆಳಗ್ಗೆ ಕೆಲಸ ಮಾಡಿದ್ದೀವಲ್ಲ, ಈ ಮೈಗೆ ವ್ಯವಸ್ಥಿಸಿ. ಒಂದೊಂದ್ಸಲ ಇನ್ನೊಂದು ಬೇರೆ ಹಸಿರು ಪ್ಯಾಂಟು ಶರ್ಟ್ ನೋಡಿದಿರಲ್ಲ ಜೈಬಿನಲ್ಲಿ, ಅದನ್ನ ಹಾಕೊಂಡು ಯೂನಿಫಾರ್ಮ್ ಹಾಕೊಂಡು ಸ್ಕೂಲ್ ಕಾಲೇಜ್ಗೆ ಹೋಗಿ ನಾಚಿಕೆ, ಎಷ್ಟೋ ಸಲ ಫ್ರೀ ಸಿಕ್ಕಿದ್ರು ಹೋಗ್ತಿರ್ಲಿಲ್ಲ, ಏನ್ ಅನ್ಕೊಳ್ತಾರೋ ಅಂತ ಒಂಥರ ಇನ್ಫೀರಿಯಾರಿಟಿ ನಮ್ಮ ಬಹಳ ಕಾಡ್ತಿತ್ತು ಆ ಕಾಲದಲ್ಲಿ, ಬಹಳ ಕಾಡ್ತಿತ್ತು. ಅದಕ್ಕೆ ಏನ್ ಮಾಡ್ತಿದ್ವಿ ಅಂದ್ರೆ ಲೈಬ್ರರಿ ಕಾರ್ಡ್ ಮಾಡ್ಕೊಳ್ಳೋದು, ಒಂದ್ 4 ಜೂನಲ್ಲಿ ಬುಕ್ ತಗೊಳ್ತಿದ್ವಿ, ನಾವೇ ನೋಟ್ಸ್ ಮಾಡೋದು, ನಾವೇ ಅದನ್ನ ಓದ್ಕೊಳ್ಳೋದು, ಇಂಥ ಬುಕ್ ಇದ್ರು ಓದ್ಬೇಕು ಅಂತ ನಮಗ್ ನಾವೇ ಓದ್ಕೊಂಡು ಓದ್ಕೊಳ್ಳಿ ಶುರು ಮಾಡಿದೆ. ಈ ಡಿಗ್ರಿ ಬಂದಾಗ ಫಸ್ಟ್ ಬಿ ಎನ್ ಅಲ್ಲಿ ಮಂಜುನಾಥ ಅಂತ ಒಬ್ಬ ಫ್ರೆಂಡ್ ಆದ, ಅವನು ಎಲ್ಲಾ ಕಾಲೇಜ್ಗೂ ಕಾಂಪಿಟೇಷನ್ ಹೋಗೋನು, ಯಾವ್ದೇ ರಸಪ್ರಶ್ನೆ ಕಾರ್ಯಕ್ರಮ ಇರಲಿ ಕಾಂಪಿಟೇಷನ್, ಇಂಟರ್ ಕಾಲೇಜ್ ಕಾಂಪಿಟೇಷನ್ ಹೋಗೋದು ಪ್ರೈಸ್ ತರೋನು, ಇದಕ್ಕೆ ಹೋಗ್ಲಿ ಯಾವ್ದೋ ಪ್ರಬಂಧ ಸ್ಪರ್ಧೆ ಹೋಗ್ಲಿ ಪ್ರೈಸ್ ತಂದ್ಬಿಡೋನು, ಯಾವುದೇ ಆಸುಭಾಷಣ ಸ್ಪರ್ಧೆ ಹೋಗ್ಲಿ ಪ್ರೈಸ್ ತರೋದು. ನಾವ್ ನೋಡಿದ್ ಆಶ್ಚರ್ಯ ಅಂತ ಇವನೇನಪ್ಪ ನೋಡಿದ್ರೆ ನನಗೆ ಮಾತಾಡ್ತಾ ನನಗೆ ಇದ್ದಾನೆ, ನನಗೆ ಅವರಪ್ಪ ಎನ್ ಜಿ ಎಫ್ ಅಲ್ಲಿ ಇದ್ರು, ಅಲ್ಲದೆ ಅದು ಮುಚ್ಚೋಗೋ ಫ್ಯಾಕ್ಟ್ರಿ ಅವಾಗ ಮುಚ್ಚುತ್ತಾ ಇತ್ತು ಅಂತ ಆರ್ಥಿಕವಾಗಿ ಒಂದು ಶ್ರೀಮತಿಕೆ ಅಲ್ಲ, ಆದ್ರೂ ಕೂಡ ಇವನು ಎಲ್ಲ ಕಡೆ ಹೋಗ್ತಾನಲ್ಲ ನನಗೆ ಮಾತಾಡ್ತಾನೆ ಎಲ್ಲ ಮಾಡ್ತಾನೆ, ಇವ್ನು ಹೆಂಗ್ ಪ್ರೈಸ್ ಬರುತ್ತೆ ಅಂತ ನನ್ನ ಅನುಮಾನ ಶುರುವಾಯ್ತು. ಅವನು ಬುದ್ಧಿವಂತಿಕೆ ಬರ ಬುದ್ಧಿವಂತಿಕೆನ ಹುಡುಕಾಟ ಶುರು ಮಾಡ್ತ, ಬುದ್ಧಿವಂತಿಕೆ ಹೆಂಗ್ ಬರುತ್ತೆ ಅಂತ ಹುಡುಕಾಟ. ಅದಕ್ಕೆ ಅವ್ನು ನೋಡಿದಾಗ ನಾನು ಒಂದ್ಸಲ ಕೇಳಿದ್ ಏನೋ ಮಂಜು, ಅವನೊಬ್ಬನೇ ನನ್ನ ಸ್ನೇಹಿತ ಸಿಕ್ಕವನ ಅವಾಗ, ಕಾರಣ ಏನಪ್ಪಾ ಅಂದ್ರೆ ಯಾವ್ದೋ ಒಂದು ನಾಟಕ ಮಾಡ್ಬೇಕಿತ್ತು, ಅದಕ್ಕೆ ನನ್ನ ಸಹಾಯಕ್ಕೆ ಸುಮ್ಮನೆ ಜೊತೆಲಿ ಕರ್ಕೊಂಡು ಅಭ್ಯಾಸ ಆಯ್ತು, ಅವ್ನ ಫ್ರೆಂಡ್ ಆಯ್ತು, ಫ್ರೆಂಡ್ ಆಗ್ತಾ ಅವ್ನು ಹೇಳ್ದ, ಇದೆಲ್ಲ ಹೆಂಗೋ ಇದೆಲ್ಲ ಕಾಂಪಿಟೇಷನ್ ಅಲ್ಲಿ ಮಾಡ್ತೀವಿ, ಹೆಂಗೋ ಪ್ರೈಸ್ ಬರುತ್ತೆ ಅಂತ. ಏ ಮ್ಯಾಗ್ಝೈನ್ ಓದು, ಕಾಂಪಿಟೇಟಿವ್ ಮ್ಯಾಗ್ಝೈನ್ ಇದೆ ಓದ್ಬೇಕು, ದಿಕ್ಸೂಚಿ ಬರುತ್ತಲ್ಲ ಓದು, ಇದರಲ್ಲೆಲ್ಲ ಇರುತ್ತೆ ಅಂತ. ಅವನು ಪ್ರತಿ ತಿಂಗಳು ಓದುವಂತ ಬುಕ್ಗಳನ್ನ ಒಂದು 3-4 ವರ್ಷದ ದಿಕ್ಸೂಚಿಯನ್ನ ಬೈಂಡ್ ಮಾಡಿಸಿ, 5-5 ಬುಕ್ಗಳನ್ನ ಒಂದೊಂದು ಬೈಂಡ್ ಮಾಡಿಸಿ ಇಟ್ ಮಾಡಿದ, ಒಂದು 2-3 ಬುಕ್ ಅಂತ ನನಗೆ ಕೊಟ್ಟ. ಅದು ಕೊಟ್ಟಾಗ ಹೌದಾ ಇದು ಓದಿದ್ರೆ ಬುದ್ಧಿವಂತರ ಆಯ್ತಾರ, ನನ್ಗೆ ಅನ್ನಿಸ್ತು ಹೌದು ಇದೆಲ್ಲ ಜನರಲ್ಲಿ ಅದರಿಂದ ಬೆಳೆಯುತ್ತಲ್ಲ ಅಂತ ಹೇಳಿ ಅವನು ಹೇಳ್ದ. ನನ್ನ ಜೊತೆ ಕಾಂಪಿಟೇಷನ್ ಅವಾಗೆಲ್ಲ ಕಾಲೇಜ್ಗಳಲ್ಲಿ ಆಯ್ಕೆ ಮಾಡಿ ಕಳಿಸ್ತಿರ್ಲಿಲ್ಲ, ಬೇಕಾದಷ್ಟು ಕಾಂಪಿಟೇಷನ್ ನಡೆಯುವ ಬೆಂಗಳೂರಿನಲ್ಲಿ ಇಂಥ ಕಾರ್ಯಕ್ಕೆ ನಾನು ಹೋಗ್ತೀನಿ ಅಂತ ಮೇಡಮ್ ಹೋಗ್ತಿ ಅಂತ ಒಂದು ಲೆಟರ್ ಸೈನ್ ಹಾಕೊಡೋಣ, ಹಾ ಒಪ್ಪಿದೆ ನೀವು ಹೋಗ್ಬೋದು ಅಂತ. ಆತರ ಅವನ ಜೊತೆ ಹೋಗ್ಲಿಕ್ಕೆ ಶುರು ಮಾಡಿದೆ, ಯಾವತ್ತು ಪ್ರೈಸ್ ಬರಲಿಲ್ಲ ಅಷ್ಟೇ, ಅವ್ರ ಜೊತೆ ಹೋಗ್ಲಿಕ್ಕೆ ಶುರು ಮಾಡಿದೆ. ಆದ್ರೆ ಆ ಅನುಭವ ಏನಾಯ್ತು ಅಂದ್ರೆ, ಮ್ಯಾಗ್ಝೈನ್ ಅನ್ನ ಸಾಮಾನ್ಯವಾಗಿ ಟಿವಿನಲ್ಲಿ ನಾವು ಒಂದು ಕೆಲಸ ಮಾಡ್ತಾ ಇದ್ವಿ, ಏನಂದ್ರೆ ಒಂದು ಕಂಬ ಹತ್ತಿ ರಿಪೇರಿ ಮಾಡಬೇಕು ಅಥವಾ ಲೈನ್ ಹಾಕ್ಬೇಕು ಅಂದ್ರೆ ಟ್ರಾನ್ಸ್ಫಾರ್ಮರ್ ಇದೆ ಗೊತ್ತಾ, ಟ್ರಾನ್ಸ್ಫಾರ್ಮರ್ ಗೊತ್ತಲ್ಲ, ಆ ಟ್ರಾನ್ಸ್ಫಾರ್ಮರ್ ನ ಆಫ್ ಮಾಡಿಬಿಟ್ಟು ಉಳಿದಂತ ಲೈನ್ ರಿಪೇರಿ ಮಾಡ್ತೀವಿ, ಇಲ್ಲಾಂದ್ರೆ ಏನಾಗುತ್ತೆ ಶಾಕ್ ಹೊಡೆಯುತ್ತೆ ಅಲ್ವಾ. ಅವಾಗ ನಮ್ ಇನ್ನೋ ಒಂದು ಗುಂಪಿನಲ್ಲಿ ಟ್ರಾನ್ಸ್ಫಾರ್ಮರ್ ಕಾಯ್ಲಿಕ್ ಒಬ್ಬರು ಕೂರಿಸ್ತೇವೆ, ಎಲ್ಲಾದ್ರೂ ಇದ್ರೆ ನೀವು ಟ್ರಾನ್ಸ್ಫಾರ್ಮರ್ ನೋಡಿದ್ರೆ ಗೊತ್ತಿರುತ್ತೆ ಕಾಯಿ ಕೂರಿಸ್ತೇವೆ, ಯಾಕೆಂದ್ರೆ ಯಾವನಾದ್ರೂ ಬಂದ ಚಾರ್ಜ್ ಮಾಡ್ಬಿಟ್ಟು ಇದ್ದವರೆಲ್ಲ ಹೊರತಾಗ್ಬಿಡ್ತಾರೆ. ಹಾಗಾಗಿ ಅಂತ ಟೈಮಲ್ಲಿ ನಾವು ಕುತ್ಕೊಂಡು ಎಷ್ಟೋ ಸಲ ಕಾಯೋದು, ಕಾಯ್ಬೇಕಂದ್ರೆ ಈ ದಿಕ್ಸೂಚಿಯನ್ನ ಓದ್ಲಿಕ್ಕೆ ಶುರು ಮಾಡಿದ್ದೆ ನಾನು ಫಸ್ಟ್ ಪಿ ಎಲ್ ಅಲ್ಲಿ. ಬಹುಶಃ ನನ್ನ ದಿಕ್ಕನ್ನ ಬದಲಿಸಿದ್ದು ದಿಕ್ಸೂಚಿನೇ, ದಿಕ್ಸೂಚಿನೇ ಅದನ್ನ ಓದ್ಲಿಕ್ಕೆ ಶುರು ಮಾಡಿದಾಗ ಕೆಲವು ಎಂಟ್ರಿಗಳು ಓದ್ತಿದ್ದೆ, ಇದನ್ನು ಓದ್ತಿದ್ದೆ, ಹೇಗೋ ಪಿ ಯು ಸಿ ಪಾಸ್ ಆಯ್ತು. ಅವಾಗ ನಮ್ಮ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಇದು ಕಡಿಮೆ ಅಂದ್ರೆ ಯಾವುದು ಅಟೆಂಡೆನ್ಸ್ ಕಡಿಮೆ ಅಂದ್ರೆ 65 ರೂಪಾಯಿ ಫೈನ್ ಇತ್ತು, 65 ರೂಪಾಯಿ ಕಟ್ಟಿದ್ರೆ ಮೈನ್ಸ್ ಎಕ್ಸಾಮ್ ಕೊಡುವಂತ. ಹಾಗಾಗಿ ಹೊರಗಡೆ ಜೀವನಕ್ಕೆ ವೃತ್ತಿ ಮಾಡಿಕೊಂಡು ಫಸ್ಟ್ ಪಿ ಯು ಸಿ ಆಯ್ತು, ಸೆಕೆಂಡ್ ಪಿ ಯು ಸಿ ಆಯ್ತು,
ಫಸ್ಟ್ ಇಯರ್ ಡಿಗ್ರಿ ಆಯಿತು, ಸೆಕೆಂಡ್ ಇಯರ್ ಡಿಗ್ರಿ ಆಯಿತು, ಥರ್ಡ್ ಇಯರ್ಗೆ ಮತ್ತೆ ಆ ಸ್ಕೀಮ್ನೇ ತೆಗೆದ್ಬಿಡಲ್ಲ, ಸ್ಕೀಮ್ನೇ ತೆಗೆದ್ಬಿಟ್ರಪ್ಪ. ನಮ್ಗೊಳ್ಳೆ ಚಿಂತೆ ಆಯಿತು. 12-13% ಅಲ್ಲಿ ಅಟೆಂಡೆನ್ಸ್, ಅದು ಕೆಲವೆಲ್ಲ ಏನೋ ಏನು ಮಾಡ್ಕೊಳ್ತಾರೆ, ಪಾಸ್ ಆಗೋದ್ರೆ ಕೆಲವು ಮಾಡ್ಕೊಳ್ತಾರೆ, ಹಂಗಾಗಿ 13% ಅಟೆಂಡೆನ್ಸ್ ಇತ್ತು. ಫೈನಲ್ ಇಯರ್ ಡಿಗ್ರಿ ಮಾಲಿ ಮುದ್ದಣ್ಣ, ನೀವು ರಾಜ್ಯಶಾಸ್ತ್ರ ಬರೆದಿರೋ ನೋಡಿದಿರಲ್ಲ, ಅವರು ನಮ್ಮ ಪ್ರಿನ್ಸಿಪಲ್. ರಾಜ್ಯಶಾಸ್ತ್ರ ಬುಕ್ ಸುಮಾರು ಬರ್ದಿದ್ದಾರೆ, ಓದಿದಿರಲ್ಲ ಮಾಲಿ ಮುದ್ದಣ್ಣ ಅವ್ರ ರಾಜ್ಯಶಾಸ್ತ್ರ ಬುಕ್ ನಮ್ಮ ಸಿಲಬಸ್ಗಳು. ಅವಾಗ ಅವರೇ ಪ್ರಿನ್ಸಿಪಲ್. ಅವ್ರ ಹತ್ರ ನಮ್ಮ ಅತ್ತೆ ಕರ್ಕೊಂಡೋಗಿ ಕಾರ್ ಹಿಡಿದು ಹತ್ತು ಕರೆದು, ಇಲ್ಲ ಸರ್ ನಾ ಬಡತನದಲ್ಲಿ ಇನ್ನೊಂದು ಅವಕಾಶ ಕೊಡಿ ಸರ್ ಅಂತ ಹೇಳಿ ಫೈನಲ್ ಇಯರ್ ಡಿಗ್ರಿ ಎಕ್ಸಾಮ್ ಬರೆದು ನಾನು ಎಕ್ಸಾಮ್ ಪಾಸ್ ಆದೆ. ಅವಾಗ ಅಷ್ಟರಲ್ಲಿ ಸ್ವಲ್ಪ ಈ ದಿಕ್ಸೂಚಿಯನ್ನು ಓದಲಿಕ್ಕೆ ಶುರು ಮಾಡಿದ್ದು, ಒಂದು ಬೇರೆ ಬೇರೆ ನಾಲೆಡ್ಜ್ ಅನ್ನ ನನ್ನ ತಲೆಯಲ್ಲಿ ತುಂಬಲಿಕ್ಕೆ ಶುರುವಾಯಿತು. ನಾವು ಅಷ್ಟರಲ್ಲೇನು ಬುದ್ಧಿವಂತರಾಗಿರ್ಲಿಲ್ಲ, ಅದೆಲ್ಲ ಸ್ವಲ್ಪ ಪಾಸು ಆಯಿತು, ಸೆಕೆಂಡ್ ಪಾಸು ಆಯಿತು. ಫಸ್ಟ್ ಇಯರ್ಲಿ ಏನಂತೂ ಫಸ್ಟ್ ಕ್ಲಾಸು ಬಂದ್ಬಿಡ್ತು, ಅದರಲ್ಲಿ ಎಕನಾಮಿಕ್ಸ್ ಜಾಸ್ತಿ ಮಾರ್ಕ್ಸು ಬಂದ್ಬಿಡ್ತು. ಆನಂತರ MA ಬರೆದಿ ಎಕ್ಸಾಮ್ ಎಂಟ್ರೆನ್ಸ್ ಬರೆದೆ. ನನ್ಗಿಂತ ಕಡಿಮೆ ಮಾರ್ಕ್ಸ್ ಇರೋರೆಲ್ಲ MA ಸಿಕ್ಕಿತ್ತು, ನನಗೆ ಸಿಗ್ಲಿಲ್ಲ, ಎಂಟ್ರೆನ್ಸ್ ಇತ್ತು. ಯಾಕೆ ನನ್ನ ಚಿಂತೆ, ನಾಲ್ಕು ಚಾಯ್ಸ್ ಕೊಟ್ಟಿದ್ರು, ಚಾಯ್ಸು ನಾಲ್ಕು ಕೂಡ ಒಂದೇ ತರ ಕಾಣ್ತಾ ಶುರುವಾಯ್ತು. ಇದು ಸರಿಯಾ ಇದು ಸರಿಯಾ ಕನ್ಫ್ಯೂಸ್, ನನಗೆ ಅದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಆಬ್ಜೆಕ್ಟಿವ್ ಟೈಪ್ ಹೆಂಗ್ ಬರೀಬೇಕು ಅನ್ನೋದು ನಾನು ಯೋಚನೆ ಮಾಡಿದವನಲ್ಲ. ಅವಾಗ ನನ್ಗೆ ಅನ್ನಿಸ್ತು ಬಹಳ ಬೇಸರ ಆಯ್ತು, ನನ್ಗೆ MA ಸೀಟು ಇಷ್ಟು ಸೀಟ್ ಸಿಗ್ಲಿಲ್ಲ, ಇದು ಯಾಕೆ ಹೀಗಾಯ್ತು ಅಂತ. ನನಗೆ ಓದುವ ಕಲೆ ಅರ್ಥ ಆಗಿರ್ಲಿಲ್ಲ, ನನಗೆ ಯಾವುದೋ ಐಡಿಯಾ ಕೊಟ್ಟಿರಲಿಲ್ಲ. ಅವಾಗ ಓದುವಂತ ಮೆಥಡ್ ಬಹಳ ಮುಖ್ಯ ಅಂತ ನನಗೆ ಅನಿಸಿತ್ತು. ಅವಾಗ ನನಗೆ ಜ್ಞಾನೋದಯ ಆಗಿತ್ತು. ಸದ್ಯಕ್ಕೆ ಇಮಿಡಿಯೇಟ್ ನಾನು BEd ಸ್ಕೂಲ್ ಸಿಕ್ತು, ನನ್ನ ಕೆಲಸವನ್ನ ಬಿಟ್ಟೆ, BEd ಮಾತ್ರ ಒಂದು ವರ್ಷ ಕಾಲೇಜ್ಗೆ ಹೋದೆ, BEd ಮುಗೀತು. BEd ಮುಗ್ದಾಗ 9 month ಕೆಲಸ ಪರ್ಮನೆಂಟ್ ಆಗಕ್ಕೆ ಬಂದಿತ್ತು. ನಮ್ಮ ಚಿಕ್ಕಪ್ಪ ಹೇಳಿದ್ರು, ಬೇಡ ನೀನು PUC ಓದಲ್ಲ ಅಂದ್ರೂ BEd ಮಾಡಿದ್ಯಾ, BEd ಕೆಲಸ ಸಿಕ್ಕೇ ಸಿಗುತ್ತೆ, ನೀನು ಚಿಂತೆ ಮಾಡಬೇಡ ಅಂತ. ನನ್ನ ಎಕ್ಸಾಮ್ಗೆ ಅವಾಗ ಎಕ್ಸಾಮ್ ಇದ್ದ ದಿವಸ ವೆರಿಫಿಕೇಶನ್ ಇತ್ತು, ಅದನ್ನು ಬಿಟ್ಟು ಇದು ಹೋದೆ. ಪುಣ್ಯಕ್ಕೆ ಏನಂತ ಅಂದ್ರೆ, ಆ ನಂತರ ಪರ್ಸೆಂಟೇಜ್ ನಲ್ಲಿ BEd ಅಲ್ಲಿ ಕೆಲಸ ಸಿಗದಿದ್ದಾಗ ನಮ್ಮ ಚಿಕ್ಕಪ್ಪನ ಬಹಳ ಶಾಪ ಹಾಕ್ತೇನೆ, 2 ವರ್ಷ ನನ್ನ ಕೆಲಸ ಹಾಳು ಮಾಡೋದು ಅಂತ. ಆದ್ರೆ ಅದರ ನೆಕ್ಸ್ಟ್ ಇಯರ್ BEd ಆದ ನಂತರ ಹೀಗೆ ಮತ್ತೆ ಕೆಲಸ ಸಿಗ್ಲಿಲ್ಲ. ಒಂದು ಮನೆ ಕಟ್ಟೋ ಕೆಲಸ ಆಗಿದ್ದು, ಮೇಸ್ತ್ರಿ ಕೆಲಸ ಶುರು ಮಾಡಿದೆ. ಶುರು ಮಾಡಿದಾಗ ಈ MA ಸೀಟ್ ಸಿಗ್ಲಿಲ್ಲ ಯಾಕೆ ಅಂತ ನನ್ನ ತಲೆಯಲ್ಲಿ ಯಾವಾಗ್ಲೂ ಬರೀತಿತ್ತು. ಈ ಕ್ವಶನ್ ಪೇಪರ್ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಿದ್ದೆ, ಹಿಸ್ಟ್ರಿ ನಾನು ಏನ್ ಓದ್ ತಪ್ಪು ಮಾಡಿದೆ, ಏನೆಲ್ಲ ನಾನು ಓದ್ಬೇಕಿತ್ತು, ಹೇಗೆ ಓದ್ಬೇಕಿತ್ತು ಅನ್ನೋದು ನನ್ನ ತಲೆಯಲ್ಲಿ ಕೊರಿಲಿಕ್ಕೆ ಶುರುವಾಗಿತ್ತು. ಹಾಗಾಗಿ ನನ್ನ ಓದುವ ಮೆಥಡ್ ಅನ್ನ ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೆಗಳನ್ನ ನೋಡಿದ್ರೆ ಉತ್ತರಗಳು ಹೇಗಿರ್ಬೇಕು, ಅದರಲ್ಲಿ ಯಾವ ತರ ಕ್ವಶನ್ ಕೇಳ್ಬಹುದು, ಆಬ್ಜೆಕ್ಟಿವ್ ಏನ್ ಕೇಳ್ಬಹುದು, ಹೇಗೆ ಕೇಳ್ಬಹುದು ಅಂತ ಯೋಚನೆ ಮಾಡಿ ಮಾಡಿ 2000 ನಲ್ಲಿ MA ಎಕನಾಮಿಕ್ಸ್ ಅಂಡ್ ಹಿಸ್ಟ್ರಿ ನಲ್ಲಿ ಎಂಟ್ರೆನ್ಸ್ ಬರ್ದೆ. ಎಂಟ್ರೆನ್ಸ್ ಆದ್ಮೇಲೆ ಹಿಸ್ಟ್ರಿ ಸಬ್ಜೆಕ್ಟ್ ನಲ್ಲಿ ಲಿಸ್ಟ್ ಅನೌನ್ಸ್ ಮಾಡಿದ್ರು. ಹೆಚ್ಚು ಪರ್ಸೆಂಟೇಜ್, ಅದ್ 50% ಇದು 50% ತಗೊಂಡು ನಮ್ಮನ್ನ ಸೆಲೆಕ್ಟ್ ಮಾಡ್ತಿದ್ರು MA ಸೀಟ್ ಗೆ. ತಗೊಂಡಾಗ ಆ ಲಿಸ್ಟ್ ನಲ್ಲಿ number 1 ಇದ್ದವನು ನಾನು. ಯಾಕೆ ಈ ಮಾತನ್ನ ತಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಏನನ್ನ ಯಾವ್ದಕ್ಕೆ ಓದ್ತಾ ಇದ್ದೀವಿ ಅನ್ನೋ ಮನಸ್ಥಿತಿ, ನಮ್ಮ ಗುರಿ, ಯಾವ ರೀತಿ ಓದ್ಬೇಕು, ಓದೋದೆಲ್ಲರೂ ಓದ್ತೇವೆ, ಹೇಗೆ ಓದಬೇಕು ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ. ನಂತರ MA ಹಿಸ್ಟ್ರಿ ಸಿಕ್ತು, ಎಕನಾಮಿಕ್ಸ್ ಸಿಕ್ತು. ನಮ್ಮ ಅಣ್ಣ ಹೇಳ್ತಾ ಇದ್ದೀನಿ, ನನಗೆ ಬಹಳ ಇಂಟ್ರೆಸ್ಟ್ ಸಬ್ಜೆಕ್ಟ್ ಹಿಸ್ಟ್ರಿ. ನಮ್ಮ ಅಣ್ಣ ಹೇಳ್ದ ಬೇಡ ಬೇಡ ಎಕನಾಮಿಕ್ಸ್ ಓದಕ್ಕೆ ಅಂತ ಸಿಗುತ್ತೆ, ಹಾಗಾಗಿ ಎಕನಾಮಿಕ್ಸ್ MA ಮಾಡಿದೆ. ಇದಾದ ಮೇಲೆ 98 KS SDA ಕಾಲ ಆಯ್ತು, SDA ಕಾಲ ಆಗಿತ್ತು, ನಮ್ಮ ನಡುವೆ SDA ಕಾಲ ಆಗಿತ್ತು. SDA ಕಾಲ ಆದಾಗ ಏನಾದ್ರೂ ಮಾಡಿ, ನಮ್ಮ ಗುರಿ ಇದ್ದದ್ದು ಒಂದೇ, ನಾವು ಯಾವ್ದಾದ್ರು ಒಂದು ಸರ್ಕಾರಿ ಕೆಲಸವನ್ನ ಗಿಟ್ಟಿಸ್ಕೊಂಡೇ ತೀರ್ಬೇಕು, ಇಲ್ಲ ಊರ್ಗೆ ಹೋದ್ರೆ ಕೂಲಿ ಮಾಡ್ಬೇಕಾಗತ್ತೆ. ಏನ್ ಮಾಡೋದು ಅನ್ನೋದನ್ನ ಅದೇ ಚಿಂತೆನಲ್ಲಿ SDA ಬರ್ಲಿ. ಯಾವಾಗ ನನ್ನ ಅಣ್ಣ ಇದ್ದ, ಈ ಸಲ ಟ್ರೈ ಮಾಡಲ್ಲ, ಅವನು ನನಗೆ MA ಮುಗಿತ್ತು, MPL ಆಗಿತ್ತು, ಅವನು ಕೆಲ್ಸಕ್ಕಾಗಿ ಒದ್ದಾಡ್ತಿದ್ದ, ಇಬ್ರು ಇದ್ವಿ, ನಮ್ ಚಿಕ್ಕ ನಮ್ಮ ಮತ್ತೆ ಬೇರೆ ರಿಟೈರ್ಡ್ ಆಗಿ ಊರಿಗೆ ಬಂದ್ಬಿಟ್ರು, ಮನೇಲಿ ಯಾರಿಲ್ಲ, ನಮ್ ಚಿಕ್ಕಪ್ಪನ ಮನೆ ಒಂದು ರೂಮ್ ಇತ್ತು, ನಾವೇ ಹೇಳ್ಬೇಕಿತ್ತು, ಊಟಕ್ಕೂ ಇಲ್ಲ, ನಾವೇ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಹಿಂಗ ಬದುಕು ಸಾಧಿಸ್ಬೇಕಾಗಿತ್ತಂತ ಪರಿಸ್ಥಿತಿಗೆ ಬಂತು. ಬಂದಾಗ ನನ್ನ ಅಣ್ಣ ಹೇಳಿದ, ಈ ಸಲ ಪ್ರಯತ್ನ ಮಾಡೋಣ SDAಗೆ, ಮುಂದಿನ ಸಲ ನಾವು ಪಾಸ್ ಆಗುತ್ತೆ, ಈ ಸಲ ಪ್ರಯತ್ನ ಮಾಡಿದ್ರೆ ಮುಂದಿನ ಸಲಕ್ಕಾದ್ರೆ ಪಾಸ್ ಆಗುತ್ತೆ ಅಂತ ಹೇಳಿ. ಅವಾಗ ಕೆಲ್ಸಕ್ಕೆ ಹೋಗ್ಲಿಲ್ಲ, ಮನೆಯಲ್ಲೇ ಇದ್ದುಕೊಂಡು ಬೆಳಿಗ್ಗೆ ಶುರು ಮಾಡಿದ್ರು. ಬೆಳಿಗ್ಗೆ 6 ಗಂಟೆಗೆ ನಾನು ಹೇಳ್ತಿದ್ದೆ, 5 ಗಂಟೆಗೆಲ್ಲ ಹೇಳ್ತಿರ್ಲಿಲ್ಲ, 6 ಗಂಟೆಗೆ ಹೇಳ್ತಿದ್ದು. ರಾತ್ರಿ ಎಷ್ಟೊತ್ಬೇಕಾದ್ರೂ ಓದ್ತಿದ್ದೆ, 7 ಕಾಫಿ ಮಾಡ್ತಿದ್ದೆ, ಅಣ್ಣನೂ ಕೊಟ್ಟಿದ್ದೆ, ಬುಕ್ ಓದ್ತಿದ್ವಿ, 8 ಗಂಟೆಗೆ ಹೇಳೋದು ಅನ್ನ ಸಾರು ಮಾಡ್ತಿದ್ದೆ, 10 ಗಂಟೆಗೆ ಊಟ ಮಾಡ್ತಿದ್ವಿ, ಮಧ್ಯಾಹ್ನಕ್ಕೆ ಅದೇ ಅನ್ನ ಸಾರು ತಿಂತಿದ್ವಿ, ಮತ್ತೆ ಕೂತು ಹೀಗೆ ಹುಚ್ಚು ತರ ಒಂದು 6 ತಿಂಗಳು ಇದೆ. ಬೆಳಿಗ್ಗೆ ಶುರು ಮಾಡಿದ್ರೆ ರಾತ್ರಿ ತನಕ ಓದ್ಬೇಕು ಓದ್ಬೇಕು, ನಾನು ಏನಾದ್ರೂ ಮಾಡಿ ಕೆಲಸ ಗಿಟ್ಟಿಸ್ಕೋಬೇಕು ಅಂತೇಳಿ. ಸುಮಾರು ಅವಾಗ 1,00,000 ಜನ ಅಪ್ಲಿಕೇಶನ್ ಹಾಕಿದ್ವಿ SDAಗೆ. 98 ಆಯ್ತು, ರಿಸಲ್ಟ್ ಬಂತು. ರಿಸಲ್ಟ್ ಬಂದಾಗ ನಮ್ದು ಸೆಲೆಕ್ಟ್ ಆಗುತ್ತೆ. ಅವಾಗ ನಮ್ಗೆ ಅನಿಸಿದ್ದು, ನಾವು ದಡ್ರಲ್ಲ ಈ ಸಮಾಜದಲ್ಲಿ, ನನಗಿಂತ ದಡ್ರು ತುಂಬಾ ಜನ ಇದ್ದಾರೆ, 1,00,000 ಜನ ಇದ್ದಾರೆ ಅಲ್ವಾ. ನಾವು ಪ್ರಯತ್ನ ಮಾಡಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಗೆಲ್ಲಬಹುದು ಅನ್ನೋ ಅಂತಹ ಆತ್ಮವಿಶ್ವಾಸವನ್ನ ತುಂಬಿದಂತಹದ್ದು ನನ್ನ SDA ಎಕ್ಸಾಮ್. ಇದನ್ನ ತಂಬಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ,
ಎಲ್ಲರಿಗೂ ಅದು ಸಾಧ್ಯ. ನೀವ್ಯಾರು ನಿರಾಶರಾಗ್ಬೇಕಾಗಿಲ್ಲ, ಯಾವ್ದೋ ಒಂದು ಎಕ್ಸಾಂಪಲ್ ಏನಾದ್ರೂ ನಿರಾಶರಾಗ್ಬೇಕಾಗಿಲ್ಲ, ನಾವೆಲ್ಲ ಹಳ್ಳಿಯವರು ಅಂತ ನಿರಾಶರಾಗ್ಬೇಕಾಗಿಲ್ಲ, ನಾವೆಲ್ಲ ಆರ್ಥಿಕವಾಗಿ ಸೌಲಭ್ಯದ ಇರೋರು ಅಂತ ನಿರಾಶರಾಗ್ಬೇಕಾಗಿಲ್ಲ, ಸಾಮಾಜಿಕವಾಗಿ ಹಿಂದೂ ಇಷ್ಟು ದಿವಸ ನಾನು ಸರಿ ಓದಿಲ್ಲಲ್ಲಪ್ಪ ನನ್ ಕೈ ಆಗಲ್ಲ ಅಂತ ಯಾರು ಅನ್ಕೋಬೇಡಿ. ನೀವು ಓದದೇ ಇದ್ರೂ ಪರವಾಗಿಲ್ಲ, ಡಿಗ್ರಿ ಆಗಿದೆಯಲ್ಲ, ಇನ್ನು ಮುಂದೆ ಓದಿ ನೀವು ಸಾಧಿಸ್ಬೋದು. ಇಟ್ಸ್ ಮೈ ವ್ಯೂ, ಇದು ವಾಸ್ತವ. ನಾನು ಇದನ್ನೇನು ನಿಮ್ಗೆ ಎಕ್ಸಾಗ್ರೇಷನ್ ಮಾಡಿ ಕತೆ ಹೇಳ್ತಾ ಇಲ್ಲ, ಇದನ್ನ ನಮ್ಮ ಅಣ್ಣನ ಸ್ನೇಹಿತರು ಇದ್ದಾರೆ ನನ್ನ ಶಿವಮೊಗ್ಗದವರು, ಬೇಕಾದ್ರೆ ಆಮೇಲೆ ಹೇಳ್ತೀನಿ ಅವ್ರು ಯಾರು ಅಂತ ನೀವು ಕೇಳ್ಕೋಬಹುದು. ಅವರು ನನ್ನ ಜೊತೆನೆ ಜೊತೆಗೆ ಏಸು ನಮ್ಮ ಮನೇಲೆ ಇದ್ದುಕೊಂಡು ಎಲ್ಲ ಮನೆ ಪಕ್ಕದಲ್ಲೇ ಇದ್ದುಕೊಂಡು ನೋಡಿದಂತ ಅವರು. ಹಾಗಾಗಿ ಆ ನಂತರ ಆತ್ಮವಿಶ್ವಾಸ, ನಾನು ಮಾಡಬಹುದು ಅನ್ನೋಂತ ಭಾವನೆ ಬಂತಲ್ಲ, ಅದು ನನಗೆ ಪುಷ್ಟಿಯನ್ನ ಕೊಟ್ಟದ್ದು. ಮೊದಲು ಆ ಆತ್ಮವಿಶ್ವಾಸವನ್ನು ನಾವು ಬೆಳೆಸ್ಕೋಬೇಕು. ಇದೇನಾಗ್ಬಿಡುತ್ತೆ, ನಾವು ಎಲ್ಲದಕ್ಕೂ ನೆಪ ಹುಡುಕೋದ್ರೆ ಬಹಳ ಎಕ್ಸ್ಪರ್ಟ್. ಅಪ್ಪ ಯಾಕೋ ಫೇಲ್ ಆದೆ ಅಂತ ಅಂದ್ರೆ, ಓ ಏನ್ ಬಹಳ ಪಾಕೆಟ್ ಮನಿ ಕೊಟ್ಟಿದ್ದೆ, ಓಹೋ ಕೊಟ್ಟಿರ್ಲಿಲ್ಲೇನೋ, ಓ ಬಹಳ ಬುಕ್ ಕೊಡ್ಸ್ಬಿಟ್ಟಿದ್ದೆ ನೀನು ನೋಡ. ಅವ್ನು ಪಾಸ್ ಆಗಿದ್ದಾನಲ್ಲ, ಅವ್ರಪ್ಪ ಎಷ್ಟು ಬುಕ್ ಕೊಡ್ಸ್ತಾರೆ ಗೊತ್ತಾ, ಅವರಪ್ಪ ಪೆನ್ಸಿಲ್ ಕೊಡಿಸ್ತಾರೆ ಗೊತ್ತಾ, ಪೆನ್ಗೊಂಡು ನೀನು ಏನು ಕೊಡ್ಸಲ್ಲ. ನಾವು ಒಂದು ಹೇಳಿದ್ರೆ ಇನ್ನೊಂದು ನೆಪ ಹುಡುಕ್ತೀವಿ, ಇನ್ನೊಂದು ಹೇಳಿದ್ರೆ ಇನ್ನೊಂದು ನೆಪ ಹುಡುಕ್ತೀವಿ. ನೆನಪ ಹುಡುಕುವಂತದ್ದು ಅದೊಂದು ನಮ್ಮ ಕೆಟ್ಟ ಹ್ಯಾಬಿಟ್, ಹವ್ಯಾಸ. ಹೌದಲ್ಲ, ನಿಮ್ಮ ಜೀವನದಲ್ಲಿ ನೀವು ನೆನಪಿಸ್ಕೊಳ್ಳಿ, ಎಷ್ಟೋ ಸಲ ನಿಮ್ಮ ಸೋನ್ಗೆ ನಿಜವಾದ ಕಾರಣ ನಾವ್ ಯಾವತ್ತು ಹೇಳಲ್ಲ, ನನ್ನ ಅಪ್ರಯತ್ನ ಅಂತ ಯಾವತ್ತು ಹೇಳಲ್ಲ, ಹುಡುಕ್ತಿರ್ತೀವಿ ಕಾರಣ. ಓ ನಾನೇನು ಕಾಂಪ್ಯೂಟರ್ ಓದಿದ್ದ, ಓ ಅವ್ರಿಗಿರೋ ಸೌಲಭ್ಯ ತಂದಿದ್ದ, ಅವರಪ್ಪ ಟ್ಯೂಷನ್ ಕಳ್ಸಿದ್ರು, ಎಷ್ಟಂತ ಹೇಳಿದ್ರು, ಅವ್ರು ಟ್ಯೂಷನ್ ಕಳ್ಸ ನನ್ನೇನು ಕಳ್ಸಿದ್ದ ಟ್ಯೂಷನ್ಗೆ, ಯಾವ್ದೋ ಟ್ಯೂಷನ್ ಕಳ್ಸ, ಓ ಅವ್ರು ಅಂತ ದೊಡ್ಡ ಒಳ್ಳೆ ಟ್ಯೂಷನ್ ಹೋಗಿದ್ದ, ನನ್ಗೆ ಈ ಟ್ಯೂಷನ್ ಕಳ್ಸಿದ್ದೆ ಅತ್ತೆ ಆಗ್ಲಿಲ್ಲ. ಒಟ್ಟಾರೆ ನೆಪ ಹುಡುಕೋದ್ರಲ್ಲಿ ನಾವು ಬಹಳ ಎಕ್ಸ್ಪರ್ಟ್, ಬಹಳ ಎಕ್ಸ್ಪರ್ಟ್. ಆ ನೆಪಗಳನ್ನ ಹುಡುಕುವಷ್ಟು ಪ್ರಮಾಣದಲ್ಲಿ ನಮ್ಮ ತಪ್ಪುಗಳನ್ನ ನಾವು ಹುಡುಕೊಂಡು ಯೋಚನೆ ಮಾಡಿದ್ರೆ ಬಹುಶಃ ನಮ್ಮ ದಿಕ್ಕು ಇನ್ನಷ್ಟು ಬದಲಾಗ್ತಿತ್ತೋ ಏನೋ ಗೊತ್ತಿಲ್ಲ. ಇದೆಲ್ಲ ಸಹಜವಾದ ಮನಸ್ಥಿತಿ. ಆ ಮನಸ್ಥಿತಿಯನ್ನು ನಾವು ಹೊರಗೆ ಬರದು ಹೊರತು, ನೆಪಗಳನ್ನ ಹೇಳುವುದರಿಂದ ಹೊರಗೆ ಬರದು ಹೊರತು, ನಮ್ಮ ಯಾವ ಗುರಿಗಳನ್ನು ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಾವೊಂದು